ಬೈ ಗಾಡ್ಸ್ ಗ್ರೇಸ್ ನನ್ನ ಕೆಲಸ ಬರೀ ಡೈರೆಕ್ಷನ್ ಮಾಡ್ಕೊಂಡು ಹೋಗಿದ್ದೆ. ಎಲ್ಲರೂ ನಮ್ಮನ್ನು ಅಪ್ರೋಚ್ ಮಾಡಿ ಬಂದು ನಮ್ಮ ಆಫೀಸಲ್ಲಿ ಸಿನಿಮಾ ನೋಡಿ ಇಷ್ಟುವರೆಗೂ ಯಾರ್ಯಾರು ತೊಗೊಂಡಿದ್ದಾರೆ ನಾನು ಹುಡ್ಕೊಂಡು ಹೋಗಿಲ್ಲ, ಅವರೇ ಕರೆದು ಅವರೇ ತೊಗೊಂಡಿರೋ ಇಷ್ಟು ಸಿನಿಮಾ. ತಮಿಳುದು ಅಷ್ಟೇ, ನಮ್ಮ ಲಹರಿ ಚಂದ್ರು ಇದ್ದಾರೆ, ತಮಿಳು ಕುಮಾರ್ ಅಂತ ಅವರು, ಲೈಕಾದವರು, ಅವರೇ ಹೇಳಿ ನನಗೆ ಕಬ್ಜಾ ಬೇಕು ಅಂತ ಅವ್ರು ಕರ್ಕೊಂಡು ತಮಿಳಿಗೆ ಅಲ್ಲಿ ಹೋಗಿದ್ವಿ. ಇನ್ನು ಬೇರೆ ಎಲ್ಲರೂ ಕೂಡ ನಮ್ಮ ಆಫೀಸ್ಗೆ ಬಂದು ಕಬ್ಜಾನ ನೋಡಿ ಅವರೇ ತೊಗೊಂಡಿರೋದು ಸರ್. ಅದು ಆ ಒಂದು ಎಫರ್ಟ್ ನನಗೆ ಬಂದಿಲ್ಲ. ಮಲಯಾಳಂದು ನಾನು ಹೋಗಬೇಕು ಅಂತಿದ್ದೆ, ದೊಡ್ಡ ಡಿಸ್ಟ್ರಿಬ್ಯೂಟರ್ ಬೇಕು, ಅವ್ರ ಹತ್ರನೇ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ. ಇನ್ನು ಕೆಲಸಗಳು ತುಂಬ ಕೆಲಸಗಳಿತ್ತು, ಇಲ್ಲೆಲ್ಲ ಕೆಲಸ ನಾನೇ ಮಾಡೋದ್ರಿಂದ ಹೆವಿ ಕೆಲಸ ಇದ್ದರೆ ನಾನು ಇನ್ನೂ ಹೋಗಿರಲಿಲ್ಲ. ಬಾಂಬೆಗೆ ನಾವು ನಮ್ಮದು ಅಮೆಝಾನ್ದು ಏನೋ ಒಂದು ಪರ್ಪಸ್ಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಸಿಕ್ಕಿ, ಬಾಂಬೆ ರಮೇಶ್ ಅಂತ ಹೇಳಿದಲ್ಲ, ಅವರು ಅದನ್ನು ಅವತ್ತು ಅಲ್ಲೇ ಮಾತ್ರ ಅಲ್ಲೇ ಕ್ಲೋಸ್ ಮಾಡಿಬಿಟ್ರು. ಅದು ನಾನು ಇನ್ನೂ ಮಲಯಾಳಂಗೆ ಇನ್ನೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಅಲ್ಲಿ ಹೋಗೇ ಇಲ್ಲ. ಅವರು ಒಂದಷ್ಟು ಕಂಟೆಂಟ್ ಎಲ್ಲ ಅಮೆಝಾನ್ ಥ್ರೂ ನೋಡಿ. ಬೈ ಗಾಡ್ಸ್ ಗ್ರೇಸ್ ನನ್ನ ಕೆಲಸ ಬರೀ ಡೈರೆಕ್ಷನ್ ಮಾಡ್ಕೊಂಡು ಹೋಗಿದ್ದೆ. ಎಲ್ಲರೂ ನಮ್ಮನ್ನು ಅಪ್ರೋಚ್ ಮಾಡಿ ಬಂದು ನಮ್ಮ ಆಫೀಸಲ್ಲಿ ಸಿನಿಮಾ ನೋಡಿ ಇಷ್ಟುವರೆಗೂ ಯಾರ್ಯಾರು ತೊಗೊಂಡಿದ್ದಾರೆ ನಾನು ಹುಡ್ಕೊಂಡು ಹೋಗಿಲ್ಲ, ಅವರೇ ಕರೆದು ಅವರೇ ತೊಗೊಂಡಿರೋ ಇಷ್ಟು ಸಿನಿಮಾ. ತಮಿಳುದು ಅಷ್ಟೇ, ನಮ್ಮ ಲಹರಿ ಚಂದ್ರು ಇದ್ದಾರೆ, ತಮಿಳು ಕುಮಾರ್ ಅಂತ ಅವರು, ಲೈಕಾದವರು, ಅವರೇ ಹೇಳಿ ನನಗೆ ಕಬ್ಜಾ ಬೇಕು ಅಂತ ಅವ್ರು ಕರ್ಕೊಂಡು ತಮಿಳಿಗೆ ಅಲ್ಲಿ ಹೋಗಿದ್ವಿ. ಇನ್ನು ಬೇರೆ ಎಲ್ಲರೂ ಕೂಡ ನಮ್ಮ ಆಫೀಸ್ಗೆ ಬಂದು ಕಬ್ಜಾನ ನೋಡಿ ಅವರೇ ತೊಗೊಂಡಿರೋದು ಸರ್. ಅದು ಆ ಒಂದು ಎಫರ್ಟ್ ನನಗೆ ಬಂದಿಲ್ಲ. ಮಲಯಾಳಂದು ನಾನು ಹೋಗಬೇಕು ಅಂತಿದ್ದೆ, ದೊಡ್ಡ ಡಿಸ್ಟ್ರಿಬ್ಯೂಟರ್ ಬೇಕು, ಅವ್ರ ಹತ್ರನೇ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ. ಇನ್ನು ಕೆಲಸಗಳಲ್ಲಿ ತುಂಬ ಕೆಲಸಗಳಿತ್ತು, ಇಲ್ಲೆಲ್ಲ ಕೆಲಸ ನಾನೇ ಮಾಡೋದ್ರಿಂದ ಹೆವಿ ಕೆಲಸ ಇದ್ದರೆ ನಾನು ಇನ್ನೂ ಹೋಗಿರಲಿಲ್ಲ. ಬಾಂಬೆಗೆ ನಾವು ನಮ್ಮದು ಅಮೆಝಾನ್ದು ಏನೋ ಒಂದು ಪರ್ಪಸ್ಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಸಿಕ್ಕಿ, ಬಾಂಬೆ ರಮೇಶ್ ಅಂತ ಹೇಳಿದಲ್ಲ, ಅವರು ಅದನ್ನು ಅವತ್ತು ಅಲ್ಲೇ ಮಾತ್ರ ಅಲ್ಲೇ ಕ್ಲೋಸ್ ಮಾಡಿಬಿಟ್ರು. ಅದು ನಾನು ಇನ್ನೂ ಮಲಯಾಳಂಗೆ ಇನ್ನೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಅಲ್ಲಿ ಹೋಗೇ ಇಲ್ಲ. ಅವರು ಒಂದಷ್ಟು ಕಂಟೆಂಟ್ ಎಲ್ಲ ಅಮೆಝಾನ್ ಥ್ರೂ ನೋಡಿದ್ರು, ತೊಗೊಂಡಿದ್ದಾರೆ ಸರ್.